ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಲ್ಲಿ ನಾನು ನಡ್ಕೊಂಡಿರ್ತಕ್ಕಂಥ ರೀತಿ, ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ, ನಾನು ಜನಗಳ ಜೊತೆಯಲ್ಲಿದ್ದು ಮಾಡಿರ್ತಕ್ಕಂಥ ಕೆಲಸ, ಮತ್ತು ಲೋಕಸಭೆಯಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಧ್ವನಿಯಾಗಿ ನಾನು ಏನು ಕೆಲಸ ಮಾಡಿದ್ದೀನಿ, ಆ ಹಿನ್ನೆಲೆಯಲ್ಲಿ ನೀವು ಸ್ಪರ್ಧೆ ಮಾಡಲೇಬೇಕು ಹಾಗೆ ಅಂತೇಳ್ಬಿಟ್ಟು ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಅವರು ಒತ್ತಾಯದ ಹಿನ್ನೆಲೆಯಲ್ಲಿ ನಾನು ಸೋಮವಾರ ದಿವಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳ್ಬಿಟ್ಟು ನಿರ್ಧಾರಕ್ಕೆ ಬಂದಿದ್ದೀನಿ. ಸರ್, ಇವತ್ತು ನಿಮ್ಮ ನಿರ್ಣಯದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಒಂದು ರೀತಿ ನಿಮ್ಮನ್ನು ಮನವೊಲಿಸೋಕೆ ಪ್ರಯತ್ನ ಮಾಡ್ತಾರೆ, ಅವಾಗ ನಿಮ್ಮನ್ನು ನಾನು ಹೇಳ್ತೇನೆ, ನಾನು ಪ್ರಯತ್ನ ಮಾಡಿದ್ರೆ ಬಂದರೆ ಹೋದ್ರಿ ಅಂತನ್ನೋದನ್ನ ನಾನು ಪ್ರೆಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ. ನಾನು ಇವತ್ತೇನು ಜನರ ಅಭಿಪ್ರಾಯ ಇತ್ತು ಅದ್ರ ಪ್ರಕಾರ ನಾನು ನಿರ್ಣಯ ಕೈಗೊಂಡಿದ್ದೀನಿ. ಅದರಿಂದ ಮುಂದೆ ಏನಾಗ್ಬೋದು ಅಂತ ನನ್ನ ಊಹೆ ಮಾಡ್ಕೊಂಡು ನಾನು ಈಗಲೇ ಉತ್ತರ ಕೊಡೋದು ಚೆನ್ನಾಗಿರೋದಿಲ್ಲ. ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡಬಹುದು, 11 ಗಂಟೆಗೆ ನಾಮಪತ್ರ ಸಲ್ಲಿಸ್ತೀನಿ. ನಾನು ಬಿ ಫಾರಂ ಏನಾದರೂ ಕಾಂಗ್ರೆಸ್ ಇದ್ದ ಕೊಟ್ಟರೆ ಸಂತೋಷ, ಅಲಾಂಗ್ ವಿತ್ ಬಿ ಫಾರಂ ಆಗ್ತೀನಿ, ಇಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ಅದೇ ಅದು ಆಗ್ತೀನಿ, ಅರ್ಜಿ ಹಾಕ್ತೀನಿ. ಅಕಸ್ಮಾತ್ ದೇವೇಗೌಡರು ಪ್ರಶ್ನೆ ಇಲ್ಲ, ಅಕಸ್ಮಾತ್ ನೋಡೋಣ ಆಮೇಲೆ, ಅಕಸ್ಮಾತ್ ಆಗಿಲ್ವಲ್ಲ ಈಗ. ಓಕೆ ಸರ್, ಅಂದ್ರೆ ನೀವು ಒಂದು ಸಕ್ರಿಯವಾಗಿ ರಾಜಕಾರಣದಲ್ಲಿ ಮತ್ತೆ ಲೋಕಸಭಾ ಸದಸ್ಯರಾಗಿ ತೊಡಗಿರೋದ್ರಿಂದ ಯಾಕೆ ಸರ್ ನಿಮ್ ಟಿಕೆಟ್ ತಪ್ಪ? ಅದನ್ನೇ ಗೊತ್ತಿಲ್ಲ ನನಗೆ, ಅದನ್ನೇ ಕೇಳ್ತಾ ಇದ್ದೀನಿ ನಾನು, ಒಂದು ಕಾರಣ ಕೊಡಿ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಇಷ್ಟೊಂದು ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಹಗಲಿರುಳು ನಾನು ನಿದ್ದೆ ಮಾಡದಲೇ ಊಟ ಸರಿಯಾದ ತಿಂಡಿ ಸರಿಯಾದ ತಿಂದಲೇ ನಾನು ಇಷ್ಟು ಕೆಲಸ ಮಾಡಿ ನೀವು ಏಕಾಏಕಿ ನೀವು ನನ್ನ ಸ್ಪರ್ಧೆಯಿಂದ ನೀವು ಹಿಂದ್ಕೊಂಗೆ ಮಾಡಿದ್ರೆ ಯಾವ ನ್ಯಾಯ ಇದು? ಅದರಿಂದ ದಯಮಾಡಿ ನೀವು ಮರುಪರಿಶೀಲನೆ ಮಾಡಿ, ಜನರು ಇಲ್ಲಿ ಇಷ್ಟಪಡ್ತಾ ಇದ್ದಾರೆ, ಜನರು ನಿಲ್ಲಬೇಕು ನಾನು ಅಂತ ಆಸೆ ಪಡ್ತಾರೆ, ಅದರಿಂದ ದಯಮಾಡಿ ನಿಮ್ಮ ನಿರ್ಣಯವನ್ನು ಇಷ್ಟ ನೀವು ಪುನರ್ ಪರಿಶೀಲನೆ ಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ ನಾನು. ಇದಿಷ್ಟು ಹಾಲಿ ಸಂಸದರಾಗಿರುವಂತಹ ಬುದ್ದನಗೌಡರು ಸೋಮವಾರ ಯಾವುದೇ ಕಾರಣಕ್ಕೂ ನಾಮಪತ್ರ ಸಲ್ಲಿಕೆಯಲ್ಲಿ ಏನು ಹಿಂಜರಿಯಲ್ಲ, ನಿಜಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಒಂದು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಸೋಮವಾರ. ನನಗೆ ಯಾವೆಲ್ಲ ರೀತಿ ಕಾರಣ ಕೊಟ್ಟು ನನಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿಸಿದ್ದಾರೆ, ಆ ಹಾಲಿ ಸಂಸದರಾಗಿರೋದ್ರಿಂದನೂ ಸಹ ಒಂದು ಮುಂದೆ ಯಾಕೆ ನನಗೆ ಕಾಂಗ್ರೆಸ್ ಟಿಕೆಟ್ ತಪ್ಪು ಅನ್ನುವಂತಹ ಒಂದು ಪ್ರಶ್ನೆ ಸಹ ಒಂದು ಬುದ್ದನಗೌಡರು ಮಾಡಿರುವಂಥದ್ದು. ಒಟ್ಟಾರೆ ತುಮಕೂರಿನ ಒಂದು ಲೋಕಸಭಾ ಕ್ಷೇತ್ರದ ರಾಜಕೀಯ ರಂಗು ನಿಜಕ್ಕೂ ರಂಗಿರ್ತಿದೆ. ಮುಂದೆ ಸೋಮವಾರ ಯಾವೆಲ್ಲ ರೀತಿಯ ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವರುಣ್ ಜೊತೆ ಎಸ್ ಎಸ್ ಕೆ ಪಿ ಪ್ರಜಾ ಟಿವಿ ತುಮಕೂರು.